ನೋಡಪ್ಪ, ಮನೇಲಿ ಏನು ಹೇಳೋದು? ಇಲ್ಲಿ ಏನು ಹೇಳೋದು ಬೇಡ, ಎಲ್ಲರೂ ಗಾಬರಿ ಹಾಕ್ತಾರೆ. ಯಾಕೆ ಬೇಕು ಹೇಳು? ಹೋಗಿದ್ವಿ, ಅವ್ರ ಹತ್ರ ಮಾತಾಡ್ತಾ ಇದ್ಲು, ಕರ್ಕೊಂಬಂದ್ವಿ, ಇಷ್ಟು ಹೇಳೋಣ ಸಾಕು. ದೊಡ್ಡಪ್ಪ, ಮನೇಲಿ ಏನು ಹೇಳಿಲ್ಲ ಅಂತಾನೆ ಇಟ್ಕೊಳ್ಳಿ, ನಮಗೆ ವಿಷಯ ಗೊತ್ತಲ್ವಾ, ಅಲ್ಲಿ ನಾವು ಅನುಭವಿಸ್ಬೇಕಲ್ವಾ? ಹೌದಪ್ಪ, ಏನು ಮಾಡೋಕ್ಕಾಗತ್ತೆ, ಒತ್ತಾಡಬೇಕು. ನೀನೇನು ಹೆದರ್ಕೋಬೇಡ, ನಾನೆಲ್ಲ ಒಂದು ವ್ಯವಸ್ಥೆ ಮಾಡ್ತೀನಿ. ಇಳಿ ಎಪ್ಸಾಡ್. ಅನು, 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 ಬಾನು. ಕರ್ಕೊಂಡು ಬಂದ್ರು. ಸೀದಾ ರೂಮ್ಗೆ. ಅನು, 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 ಬಾ. ಕೂತ್ಕೋತೀನಿ. ಸರಿ ಅಮ್ಮ. ಅಲ್ಲಿಗೆ ಯಾಕೆ ಹೋಗಿದ್ಲಂತೆ? ಯಾಕಪ್ಪ, ನಿನಗೂ ಮೈ ಮೇಲೆ ಏನಾದರೂ ಬರ್ತಾ ಇದೆಯಾ? ಹಾಗೆ ಅಲ್ಲಿ ಏನ್ ನಡೀತು, ಏನಾದ್ರೂ ಗಲಾಟೆ ಆಯ್ತಾ? ಏನೂ ನಡೆದಿಲ್ಲ ರಾಜೀವಿ, ಎಲ್ಲರೂ ಇವಳನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ರು. ಇದಕ್ಕಿದ್ದ ಹಾಗೆ ಇವಳು ಯಾಕಪ್ಪ ಬಂದ್ಲು ಅನ್ಸಿರ್ಬೇಕು. ಅಷ್ಟ್ರಲ್ಲಿ ನಾವಿಬ್ರು ಹೋದ್ವಿ, ಕರ್ಕೊಂಬಂದ್ವಿ ಅಷ್ಟೇ. ಅಲ್ಲ, ಅವಳೇನೋ ಅನಾಹುತ ಮಾಡಿಲ್ಲ ತಾನೇ? ಕುಣಿಯೋದು, ಕೂಗೋದು, ಬೀಳೋದು. ಯಾಕೆ, ಯಾಕೋ ಅವಳ ಬಗ್ಗೆ ಒಂದೇ ತರ ಮಾತಾಡ್ತಾ ಇದ್ದೀರಿ? ಒಂದೇ ತರ ಮಾತಾಡೋದಲ್ಲ ದೊಡಪ್ಪ, ಅಲ್ಲಿ ಯಾರನ್ನಾದ್ರೂ ಇವಳು ಸಾಯಿಸಕ್ ಹೋಗಿದ್ರೆ ಏನ್ ಮಾಡ್ತಿದ್ರಿ? ಅದನ್ನೇ ನಾನು ಕೇಳ್ತಾ ಇರೋದು. ತಾಳ್ಮೆ, ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ. ರಾಜೀವಿ, ಬಾರಮ್ಮ, ಕೂತ್ಕೋ. ಏಯ್, ಹೋಗೋ, ಕೂತ್ಕೊಳ. ರಾಜೀವಿ, ನೀನು ಏನೂ ಯೋಚನೆ ಮಾಡಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ, ನಾನಿದ್ದೀನಿ. ಹೇಳ್ತಾನೆ ಇದ್ದೀರಿ ಬಾವಾ.
ಅದು ಯಾವಾಗ ಸರಿ ಹೋಗುತ್ತೆ? ಈ ಮನೆ ಮೊದಲಿನ ತರ ಯಾವಾಗ ಆಗುತ್ತೋ?